प्रीतिय विद्यार्थिगळे तरगति 3 विषय कन्नड नावु हिंदिन तरगतियल्लि व्याकरणदल्लि बर्तक्कंतह वर्णमालेयन्न कल्त्वि आयिंदळावरेगिन वर्णमालेयन्न कल्त्वि अवळ विधगळन्न कल्त्वि हागू ओत्तक्षर हागू कन्नड संख्येगळु हागू उणिताक्षरगळु इदनेल्ल कल्त्वल्ल ई दिन वर्णमालेयल्लि बर्तक्कंत मत्तोंदु भागवागिरतक्कंतह समानार्थक पदगळु इदर बग्गे नावु ಈ ದಿನ ತಿಳಿಯೋಣ ಹಿಂದಿನ ತರಗತಿಯಲ್ಲಿ ನಾವು ಸಮಾನಾರ್ಥಕ ಪದಗಳ ಬಗ್ಗೆ ನಾವು ತಿಳಿದಿದ್ವಿ ಈ ದಿನ ಮತ್ತೊಮ್ಮೆ ಅದನ್ನ ಪುನರಾವರ್ತನೆಯನ್ನ ಮಾಡೋಣ ಸಮಾನಾರ್ಥಕ ಪದಗಳು ಅಂದ್ರೆ ಏನು ಒಂದೇ ಅರ್ಥ ಬರುವಂತಹ ಸಮಾನಾರ್ಥಕ ಪದಗಳೆಂದರೆ ಒಂದೇ ಅರ್ಥ ಬರುವ ಬೇರೆ ಬೇರೆ ಶಬ್ದಗಳಿಗೆ ಸಮಾನಾರ್ಥಕ ಪದಗಳು ಎಂದು ಹೆಸರು ಒಂದೇ ಅರ್ಥ ಬರುವ ಬೇರೆ ಬೇರೆ ಶಬ್ದಗಳಿಗೆ ಸಮಾನಾರ್ಥಕ ಪದಗಳು ಎಂದು ಹೆಸರು ಅಂದ್ರೆ ಅದೆಲ್ಲ ಶಬ್ದಗಳು ಬೇರೆ ಬೇರೆ ಇರುತ್ತೆ ಆ ಎಲ್ಲ ಶಬ್ದಗಳ ಅರ್ಥ ಒಂದೇ ಇರುತ್ತೆ ಶಬ್ದಗಳು ಬೇರೆ ಇದ್ದರೂ ಆ ಎಲ್ಲ ಶಬ್ದಗಳ ಅರ್ಥ ಒಂದೇ ಇರೋದಕ್ಕೆ ನಾವು ಏನಂತ ಕರೀತೀವಿ ಸಮಾನಾರ್ಥಕ ಪದಗಳು ಅಂತ ಹೇಳಿ ಕರೀತೀವಿ ಈ ಸಮಾನಾರ್ಥಕ ಪದಗಳಿಗೆ ಪರ್ಯಾಯ ಪದಗಳು ಎಂದು ಕರೆಯುತ್ತಾರೆ ಸಮಾನಾರ್ಥಕ ಪದಗಳಿಗೆ ಪರ್ಯಾಯ ಪದಗಳು ಎಂದು ಕರೆಯುತ್ತಾರೆ ಏನು ಸಮಾನಾರ್ಥಕ ಪದಗಳೆಂದರೆ ಒಂದೇ ಅರ್ಥ ಬರುವ ಬೇರೆ ಬೇರೆ ಶಬ್ದಗಳಿಗೆ ಸಮಾನಾರ್ಥಕ ಪದಗಳು ಎಂದು ಹೆಸರು ಸಮಾನಾರ್ಥಕ ಪದಗಳಿಗೆ ಪರ್ಯಾಯ ಪದಗಳು ಎಂದು ಕರೆಯುತ್ತಾರೆ ಉದಾಹರಣೆ ನೋಡೋಣ ಉದಾಹರಣೆ ನೋಡಿದ್ರೆ ಅಮ್ಮ ಗೊತ್ತಲ್ಲಮ್ಮ ಅಮ್ಮಯ ತಾಯಿ ಈ ಅಮ್ಮಗೆ ಇನ್ನು ಹೆಸರು ಏನೇ ಹೆಸರಿಂದ ನಾವು ಕರೀತೀವಿ ಅಮ್ಮ ಅಂದ್ರೆ ತಾಯಿ ಅಂತ ಹೇಳ್ತೀವಿ ಜನನಿ ಅಂತ ಹೇಳ್ತೀವಿ ಅಮ್ಮ ಅಂದ್ರೆ ತಾಯಿ ಅಂತ ಹೇಳ್ತೀವಿ ಜನನಿ ಮಾತೆ ಅವ್ವ ಅಬ್ಬೆ ಮಾತೃ ಎಲ್ಲ ಅರ್ಥ ಶಬ್ದಗಳು ಬೇರೆ ಬೇರೆ ಇದೆ ಅದು ಎಲ್ಲ ಶಬ್ದಗಳ ಅರ್ಥ ಏನು ಬರುತ್ತೆ ಅಮ್ಮ ಅಲ್ವಾ ಹಾಗಾಗಿ ಶಬ್ದಗಳು ಬೇರೆ ಬೇರೆ ಒಂದೇ ಅರ್ಥಗಳು ಅರ್ಥ ಒಂದೇ ಇರುತ್ತೆ ಅಂದ್ರೆ ಒಂದೇ ಅರ್ಥ ಬರುವ ಬೇರೆ ಬೇರೆ ಶಬ್ದಗಳಿಗೆ ಸಮಾನಾರ್ಥಕ ಪದಗಳು ಎಂದು ಕರೆಯುತ್ತಾರೆ ಈಗ ತಾಯಿ ಅನ್ನುತ್ತಲನೆ ಇನ್ನು ಕೆಲವು ಉದಾಹರಣೆಗಳಿವೆ ಅವುಗಳನ್ನು ನೋಡೋಣ ಆನಂದ ಆನಂದ ಅದಕ್ಕೆ ಇನ್ನು ಯಾವ ಯಾವ ಪದಗಳನ್ನು ನಾವು ಹೇಳ್ತೀವಿ ಖುಷಿ ಸಂತೋಷ ಹಿಗ್ಗು ಈ ಎಲ್ಲಾ ಪದಗಳ ಶಬ್ದಗಳು ಬೇರೆ ಬೇರೆ ಎಲ್ಲಾ ಪದಗಳ ಅರ್ಥ ಒಂದೇ ಇರೋದಕ್ಕೆ ನಾವು ಹೇಳ್ತೀವಿ ಸಮಾನಾರ್ಥಕ ಪದಗಳು ಆನಂದ ಅಂದ್ರೆ ಒಂದೇ ಖುಷಿ ಅಂದ್ರೆ ಒಂದೇ ಸಂತೋಷ ಅಂದ್ರೆ ಒಂದೇ ಹಿಗ್ಗು ಅಂದ್ರೆ ಒಂದೇ ಎಲ್ಲರ ಶಬ್ದಗಳು ಬೇರೆ ಬೇರೆ ಅರ್ಥ ಮಾತ್ರ ಒಂದೇ ಅರ್ಥವನ್ನು ಕೊಡೋದಕ್ಕೆ ನಾವು ಸಮಾನಾರ್ಥಕ ಪದಗಳು ಅಂತ ಹೇಳಿ ಕರೀತೀವಿ ನೆಕ್ಸ್ಟ್ ನೋಡೋಣ ಮಡಿ ನೆಕ್ಸ್ಟ್ ಇದೆ ಮಡಿ ಆನಂದ ಅಂದ್ರೆ ಆನಂದ ಅಂದ್ರೆ ಏನು ಖುಷಿ ಸಂತೋಷ ಹಿಗ್ಗು ಎರಡನೇದು ಮಡಿ ಮಡಿ ಅಂದ್ರೆ ಸಾವು ಮರಣ ನಿಧನ ಸಾವು ಮರಣ ನಿಧನ ಅದೇ ರೀತಿ ಗುರು ನೆಕ್ಸ್ಟ್ ಏನು ಗುರು ಗುರುಗೆ ಸಮಾನಾರ್ಥಕ ಪದ ಶಿಕ್ಷಕ ಅಧ್ಯಾಪಕ ಆಚಾರ್ಯ ಶಿಕ್ಷಕ ಅಧ್ಯಾಪಕ ಆಚಾರ್ಯ ಸಂಜೆ ಸಂಜೆ ಪದಕ್ಕೆ ಸಮಾನಾರ್ಥಕ ಪದಗಳು ಸಂಧ್ಯಾ ಸಾಯಂಕಾಲ ಸಂಧ್ಯಾ ಸಾಯಂಕಾಲ ಅದೇ ರೀತಿ ಅಚ್ಚರಿ ಸಮಾನಾರ್ಥಕ ಪದಗಳು ಆಶ್ಚರ್ಯ ಕುತೂಹಲ ತವಕ ಆಶ್ಚರ್ಯ ಕುತೂಹಲ ತವಕ ಅದೇ ರೀತಿ ಸಮಯ ಸಮಯಕ್ಕೆ ಸಮಾನಾರ್ಥಕ ಪದಗಳು ವೇಳೆ ಹೊತ್ತು ಕಾಲ ಅವಧಿ ವೇಳೆ ಹೊತ್ತು ಕಾಲ ಅವಧಿ ಅದೇ ರೀತಿ ರಾಜ ಪದಕ್ಕೆ ಸಮಾನಾರ್ಥಕ ಪದ ಅರಸ ಒಡೆಯ ದೊರೆ ನಾಯಕ ಅರಸ ಒಡೆಯ ದೊರೆ ನಾಯಕ ಅದೇ ರೀತಿ ಮನೆ ಮನೆಗೆ ಸಮಾನಾರ್ಥಕ ಪದ ವಸತಿ ಸದನ ನಿಲಯ ವಸತಿ ಸದನ ನಿಲಯ ಅದೇ ರೀತಿ ಕಣ್ಣು ಪದಕ್ಕೆ ಸಮಾನಾರ್ಥಕ ಪದ ನಯನ ನೇತ್ರ ನಯನ ನೇತ್ರ ಹೀಗೆ ಸಮಾನಾರ್ಥಕ ಪದಗಳು ಏನು ಸಮಾನಾರ್ಥಕ ಪದ ಅಂದ್ರೆ
ಒಂದೇ ಅರ್ಥ ಬರುವ ಬೇರೆ ಬೇರೆ ಶಬ್ದಗಳಿಗೆ ಸಮಾನಾರ್ಥಕ ಪದ ಅಂತ ಹೇಳಿ ಕರೀತೀವಿ ಸಮಾನಾರ್ಥಕ ಪದಗಳನ್ನ ಪರ್ಯಾಯ ಪದಗಳು ಅಂತ ಕೂಡ ಕರೀತೀವಿ ಉದಾಹರಣೆಗೆ ಅಮ್ಮಗೆ ಸಮಾನಾರ್ಥಕ ಪದಗಳು ಅಂದ್ರೆ ತಾಯಿ ಜನನಿ ಮಾತೆ ಅವ್ವ ಅಬ್ಬೆ ಮಾತೃ ಹೀಗೆ ಶಬ್ದಗಳು ಬೇರೆ ಅದೇ ಎಲ್ಲಾ ಶಬ್ದಗಳ ಅರ್ಥ ಒಂದೇ ಬರುವುದಕ್ಕೆ ನಾವೇನಂತೀವಿ ಸಮಾನಾರ್ಥಕ ಪದಗಳು ಅಂತ ಹೇಳಿ ಕರೀತೀವಿ ಎಲ್ಲರಿಗೂ ಈ ಸಮಾನಾರ್ಥಕ ಪದಗಳ ಬಗ್ಗೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತಾ ಎಲ್ಲರೂ ನೋಟ್ ಬುಕ್ ಅಲ್ಲಿ ಒಮ್ಮೆ ನೀಟಾಗಿ ಬರೆದು ಅಭ್ಯಾಸವನ್ನ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು